ಶ್ರೀ ಕೃಷ್ಣಾಯ ನಮಃ. ಪರ್ಯಾಯ ಶ್ರೀ ಅದಿವಾರ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಅಪ್ಪಣೆ ಪಡೆದು ಮತ್ತು ಎಲ್ಲ ಮಾಧ್ವ ಮಠದ ಸಮಸ್ತ ಮಾಧ್ವ ಮಠದ ಪೀಠಾಧಿಪತಿಗಳ ಅಪ್ಪಣೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಈ ಶುಭ ಮಧ್ವನವಮಿಯ ವಿಶೇಷ ದಿನದಂದು ಹಮ್ಮಿಕೊಂಡಿದ್ದೇವೆ. ಮಾಧ್ವರಿಂದ ಮಾಧ್ವರಿಗೋಸ್ಕರ ಮಾಧ್ವರಿಗಾಗಿ ಈ ಸಂಘಟನೆಯನ್ನು ಬಲಪಡಿಸಲು ಉದ್ದೇಶಿಸಲಾಗಿದೆ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಲೋಕಾರ್ಪಣೆಯಾಗಬೇಕೆಂದು ಕನಸು ಕಂಡವರು ಶ್ರೀಯುತ ವೆಂಕೋಬರಾವ್ ಮತ್ತು ಶ್ರೀ ರಾಘವೇಂದ್ರ ಪ್ರಸಾದ್ ಕಟ್ಟೀರವರು. ಇದಕ್ಕೆ ಬೆಂಬಲ ನೀಡಿದವರು ಶ್ರೀಯುತ ಜಯತೀರ್ಥ, ಶ್ರೀಕೃಷ್ಣ, ಶ್ರೀಮತಿ ಭಾರತಿ, ಶ್ರೀಮತಿ ಗೀತಾಬಾಯಿ ಹಾಗೂ ಮುಂತಾದವರು. ಇಂತಹ ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿನ ವರ್ಣನೂ ಸಹ ಸಾಕ್ಷಿಯಾಗಿ ವರ್ಷಧಾರಿಯನ್ನಾಗಿ ನೀಡಿ ಶುಭ ಸಿಂಚನವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದನು. ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಒಂದು ಮಾಧ್ವರ ಸಂಘಟನೆಯನ್ನು ಬಲಪಡಿಸಬೇಕು ಅಂತಕ್ಕಂತಹ ಮಹದಾಸೆ ನಮ್ಮದು. ಇದಕ್ಕೆ ಎಲ್ಲ ಮಾಧ್ವರ ಬೆಂಬಲ, ರಾಜ್ಯ, ರಾಷ್ಟ್ರ ಹಾಗೂ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಮಾಧ್ವರ ಬೆಂಬಲವನ್ನು ಬಯಸಿ ನಾವು ಈ ಒಂದು ಕೃಷ್ಣನ ಸನ್ನಿಧಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ಬಂದಿದ್ದೇವೆ. ಇದಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಸಂತೋಷ್ ಗದ್ವನಕೇರಿರವರಿಂದ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದೆ. ಶ್ರೀಯುತ ಗದ್ವನಕೇರಿರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಹರೇ ಶ್ರೀನಿವಾಸ. ತಿರು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆ ಜನನ ಮರಣಗಳೆರಡು ಪರಿಹರವ ಮಾಡೆಯ ಜನನ ಮರಣಗಳೆರಡು ಪರಿಹರವ ಮಾಡೆಯ ಕರುಣಾ ಸಮುದ್ರ ಮುರವೈರೆ ಶ್ರೀ ಕೃಷ್ಣ ಉತ್ತಮರ ಸಂಗವನು ಎನಗೀತು ಸಲಹು ಚಿತ್ತಜನಕನೇ ಸರ್ವೋತ್ತು ಮುಕುಂದ ಉತ್ತಮರ ಸಂಗವನು ಎನಗೀತು ಸಲಹು ಏನು ಪೇಳಲಿ ದೇವಾನಾ ಮಾಡಿದ ಕರ್ಮ ನಾನಾ ವಿಚಿತ್ರ ವೈ ಶ್ರೀನಿವಾಸ ಹೀನ ಜನರೊಡನಾಟ ಸ್ವಾನಾಧಿಗಳ ಕೂಟ ಹೀನ ಜನರೊಡನಾಟ ಸ್ವಾನಾಧಿಗಳ ಕೂಟ ಜ್ಞಾನವಂತನ ಮಾಡೋ ಜಾನಕಿ ರಮಣ ಉತ್ತಮರ ಸಂಗವನು ಎನಗೀತು ಸಲಹು ನಿನ್ನ ನಂಬಿದ ಮೇಲೆ ಇನ್ನು ಭಯ ವ್ಯಾತಕೆ ನಿನ್ನ ನಂಬಿದ ಮೇಲೆ ಇನ್ನು ಭಯ ವ್ಯಾತಕೆ ಪನ್ನಗಾಧಿಪ ಶಯನ ಮನ್ನಿಸಯ್ಯ ಮುನ್ನ ಭಕುತರನೆಲ್ಲ ಚೆನ್ನಾಗಿ ಸಲುಹಿದ ಮುನ್ನ ಭಕುತರನೆಲ್ಲ ಚೆನ್ನಾಗಿ ಸಲುಹಿದ ಎನ್ನೊಡೆಯ ರಂಗ ವಿಠಲ ಎನ್ನ ದೊರೆಯೇ ಉತ್ತಮರ ಸಂಗವನು ಎನಗೀತು ಸಲಹು ಉತ್ತಮರ ಸಂಗವನು ಉತ್ತಮರ ಸಂಗವನು
ಉತ್ತಮರ ಸಂಗವನು ಯನಗೀತು ಸಲಹು. ದೇವರ ನಾಮವನ್ನು ಹಾಡಿದಂತಹ ಶ್ರೀಯುತ ಸಂತೋಷ್ ಗದ್ದನಕೇರಿಯವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಭಾರತಿರವರಿಂದ ಮತ್ತೊಂದು ದೇವರ ನಾಮ. ಶ್ರೀಮತಿ ಭಾರತಿರವರು ವೇದಿಕೆ ಮೇಲೆ ಬರಬೇಕು. ನೋಡಿದೆ ಶ್ರೀಕೃಷ್ಣನ ನೋಡಿದೆ, ನೋಡಿದೆ ಶ್ರೀಕೃಷ್ಣನ ನೋಡಿದೆ, ನೋಡಿದೆ ಕೃಷ್ಣನ ಮಾಡಿದೆ ವಂದನೆ, ಕೈ ಜೋಡಿಸಿ ಭಕ್ತಿಲಿ ಬೇಡಿದೆ ಹರಿಯನ್ನ ನೋಡಿದೆ ಶ್ರೀಕೃಷ್ಣನ ನೋಡಿದೆ. ನಂದ ಯಶೋದೆಯ ಕಂದ ಕಡಗೋಲನ್ನು ಪಿಡಿದ ಗೋವಿಂದ, ಸಣ್ಣ ಬಾಲಕನಾಗಿತ ಬಂದ ರಜತ ಪೀಠದಿ ಉಡುಪಿಲಿ ನಿಂದ, ಆಹ ಗಜರಜವರದ ನಿನ್ ದ್ವಿಜರೆಲ್ಲ ಬಜಿಪರು ನಿನ್ನನ್ನು ಕುಜನ ಕುಟಾರನ್ನ ನೋಡಿದೆ ಶ್ರೀಕೃಷ್ಣನ್ನ ನೋಡಿದೆ. ಎಷ್ಟು ಪುಣ್ಯವನ್ನೇ ಮಾಡಿದರು ಈ ಅಷ್ಟ ಮಠದ ಯತಿವರರು, ಎಷ್ಟು ಪುಣ್ಯವನ್ನೇ ಮಾಡಿದರು ಈ ಅಷ್ಟ ಮಠದ ಯತಿವರ, ಸುತ್ತಿ ಬರುವ ನಮ್ಮ ಭಕ್ತ ವತ್ಸಲನನ್ನ ನೋಡಿದೆ ಶ್ರೀಕೃಷ್ಣನ್ನ ನೋಡಿದೆ. ಗುಂಡು ಬಿಂದುಲಿ ಅಸಲೀಪು ವಂಕಿನಾಗ ಮುರಿಗೆ ಕಂಠಿ ಗೋಪು, ಕರ್ಣ ಕುಂಡಲ ಕಿರೀಟದ ಬೆಳಕು ಉಟ್ಟ ಜಯ ಪರಾತ್ಮರ ವಿಠಲ ಮೂರ್ತಿಯ ನೋಡಿದೆ ಶ್ರೀಕೃಷ್ಣನ್ನ ನೋಡಿದೆ, ನೋಡಿದೆ ಕೃಷ್ಣನ್ನ ಪಾಡಿದೆ ವಂದನೆ, ಕೈ ಜೋಡಿಸಿ ಭಕ್ತಿಲಿ ಬೇಡಿದೆ ಹರಿಯನ್ನ ನೋಡಿದೆ ಶ್ರೀಕೃಷ್ಣನ್ನ ನೋಡಿದೆ, ನೋಡಿದೆ ಶ್ರೀಕೃಷ್ಣನ್ನ ನೋಡಿದೆ. ಹರೇ ಶ್ರೀನಿವಾಸ. ಪೊಡವಿಗುಡೆಯ ಶ್ರೀಕೃಷ್ಣ ಮುಖ್ಯಪ್ರಾಣರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರ್ಯಾಯ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಮತ್ತು ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ಹಾಗೂ ಸಕಲ ಮಾಧ್ವ ಮಠಾಧೀಶರ ಅಡಿದಾವರಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಪ್ರಪ್ರಥಮವಾಗಿ ನಮ್ಮ ವಿಶ್ವ ಮಧ್ವಮತ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನ ಅಥವಾ ವಿಶ್ವ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಡೆಸಲು ಇಂತಹ ಪರಮ ಪವಿತ್ರ ಸನ್ನಿಧಿಯಲ್ಲಿ ಅವಕಾಶ ಮಾಡಿಕೊಡುವುದೂ ಅಲ್ಲದೆ ಸಂಘಟನೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಂಡಾಗ ನಮ್ಮ ಭಾಗ್ಯವೇ ಸರಿ ಎಂಬಂತೆ ಒಪ್ಪಿಕೊಂಡು ಲೋಕಾರ್ಪಣೆ ಮಾಡಿ ಮತ್ತು ಆಶೀರ್ವಚನ ಮಾಡಲು ಆಗಮಿಸಿರುವ ಹಿರಿಯ ಶ್ರೀಪಾದರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಮತ್ತು ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇವೆ.
ಅದೇ ರೀತಿ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇಂತಹ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಕ್ಕಾಗಿ ಶ್ರೀಪಾದರಿಗೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನು ಸಂಘದ ಕೆಲಸವನ್ನು ಸರಿಸುಮಾರು 2 ವರ್ಷಗಳಿಂದ ಪ್ರಾರಂಭ ಮಾಡಿ ಈಗ ಭಾಗಶಃ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿಯೂ ಅಲ್ಲದೆ ಕೆಲ ವಿದೇಶಗಳಲ್ಲಿಯೂ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಹೊಂದುವಂತೆ ಮಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವೆಂಕೋಬ್ರಾವ್ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ರಾಘವೇಂದ್ರ ಕೋಟಿ ಪ್ರಸಾದ್ ಕೋಟಿ ಇವರು ಸುಮಾರು ಸಂಘ ಸಂಸ್ಥೆಗಳಲ್ಲಿ ಹಿರಿಯ ಸ್ಥಾನದಲ್ಲಿದ್ದು ಅನುಭವಿ ಸಂಘದ ಕೆಲಸಗಾರರಾಗಿರುತ್ತಾರೆ. ಸೊ ಇವರನ್ನು ಈಗ ನಾವು ಪ್ರತಿಷ್ಠಾನದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುತ್ತದೆ. ಸೊ ನಮ್ಮನ್ನು ಇವರು ಇನ್ನು ಮುನ್ನಡೆಸುತ್ತಾರೆ. ಶ್ರೀ ರಾಘವೇಂದ್ರ ಪ್ರಸಾದ್ ಕೋಟಿಯವರು ಇನ್ನೂ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸ್ತಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಉಡುಪಿಯ ಜಿಲ್ಲಾಧ್ಯಕ್ಷರಾಗಿ ಅವಿರತ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ನಾಗರಾಜ್ ಕಳತ್ತೂರು ಇವರಿಗೆ ಸ್ವಾಗತವನ್ನು ಕೋರಿ ಸಭೆಗೆ ಆಹ್ವಾನಿಸ್ತೇನೆ. ಇನ್ನು ಬಂದಿರುವ ಗಣ್ಯ ವ್ಯಕ್ತಿಗಳಿಗೆಲ್ಲ ಸ್ವಾಗತವನ್ನು ಸಂಘದ ವತಿಯಿಂದ ಕೋರ್ತೇವೆ ಮತ್ತು ಪ್ರೆಸ್ ಮತ್ತು ಮೀಡಿಯಾಗೆ ಈ ಮೂಲಕ ಧನ್ಯವಾದಗಳನ್ನು ಕೋರಿ ಅವರಿಗೂ ಸ್ವಾಗತವನ್ನು ಕೋರ್ತೇವೆ. ಕಟ್ಟ ಕಡೆಯದಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಿರುವ ನಮ್ಮ ಸಂಘದ ಪದಾಧಿಕಾರಿಗಳಿಗೆಲ್ಲಗೂ ಉಡುಪಿಗೆ ಸ್ವಾಗತವನ್ನು ಕೋರಿ ಅವರಿಗೆ ನಾವು ಈ ಮೂಲಕ ಸಭೆಗೆ ಆಹ್ವಾನಿಸ್ತೇವೆ. ಸೊ ಸಂಘದ ಎಲ್ಲ ಪದಾಧಿಕಾರಿಗಳು ಪರ ಮತ್ತು ಪರಪೂರ ಸದಸ್ಯರುಗಳನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ. ಸ್ವಾಗತ ಭಾಷಣವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಡಾಕ್ಟರ್ ಪವನ್ ಪುರೋಹಿತ್ ಉಡುಪಿರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈಗ ಕಾರ್ಯಕ್ರಮದ ಉದ್ಘಾಟನೆ ಯತಿಗಳ ಶ್ರೀಯುತ ಶ್ರೀ 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 ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆದಿರಹಿತವಾಗಿ ಅಂತ್ಯ ಇಲ್ಲದಂತೆ ಸಮಸ್ತ ಜಗತ್ತಿನಲ್ಲಿ ಹರಡಿರುವ ಮತ ಅಂದರೆ ಅದೇ ಮಧ್ವ ಮತ. ಯಾಕೆ ಅಂತ ಕೇಳಬಹುದು ಅಲ್ಲ. ಆಚಾರ್ಯ ಶಂಕರರ ಮತವು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಹರಡಿದೆ ತಾನೆ. ಮಧ್ವ ಮತವೇ ಹರಡಿದೆ ಅಂತ ಹೇಳ್ತೀರಲ್ಲ ನೀವು ಅಂತ ಕೇಳಬಹುದು. ಉತ್ತರ ತುಂಬ ಸುಲಭ. ಮಧ್ವ ಮತ ಅಂದರೆ ಇಷ್ಟೇ, ನೀನು ನಾನು ಅವನು ಅದು ಇದು, ಇದನ್ನು ಮಧ್ವ ಮತ ಅಂತ ಕರೀತಾರೆ. ಏನರ್ಥ?
ನಿನ್ನನ್ನು ಹೀಗೆ ತೋರಿಸಿ ನಾನು ಅಂತ ಹೇಳೋಲ್ಲ, ಹೀಗೆ ತೋರಿಸಿ ನೀನು ಅಂತ ಹೇಳೋಲ್ಲ. ಸಹಜ ತಾನೆ. ನಾನು ಅಂತ ಹೇಳುವಾಗ ಇಲ್ಲೇ ತೋರಿಸುವುದು, ನೀನು ಅಂತ ಹೇಳುವಾಗ ಅಲ್ಲೇ ತೋರಿಸುವುದು, ಅವನು ಅಂತ ಹೇಳುವಾಗ ಅಲ್ಲೇ ತೋರಿಸುವುದು, ಇದನ್ನೇ ಏನು ಅಂತ ಕರೆದ್ರು ಭೇದ ಅಂತ ಕರೆದ್ರು. ಎಲ್ಲ ಒಂದೇ ಆದರೆ ನೀನು ಅಂತ ಹೇಳಿ ಇಲ್ಲಿಗೆ ತೋರಿಸ್ಬೋದು, ಯಾಕೆ ನೀನೇ ನಾನಲ್ವೋ, ನಾನೇ ನೀನಲ್ವೋ. ಆದ್ದರಿಂದ ನಾನು ಅಂತ ಹಾಗೆ ತೋರಿಸ್ಬೋದು, ನೀನು ಅಂತ ಹೀಗೆ ತೋರಿಸ್ಬೋದು. ಲೋಕದಲ್ಲಿ ಯಾರೇ ಆಗಲಿ, ಎರಡು ಕಾಲಿನಿಂದ ನಡೆಯತಕ್ಕಂಥ ಪ್ರಾಣಿ ಅಂತಾದರೆ ಅವ ನೀನು ಅಂತಂದಾಗ ಹಾಗೆ ತೋರಿಸ್ತಾನೆ, ನಾನು ಅಂತಂದಾಗ ಹೀಗೆ ತೋರಿಸ್ತಾನೆ, ಹೊರತು ನೀನು ನಾನು ಅಂತ ಹೀಗೆ ತೋರಿಸುವುದಿಲ್ಲ ಅಲ್ವೋ. ಇದನ್ನೇ ಪ್ರಪಂಚೋ ಭೇದ ಪಂಚಕಃ. ಕನಕದಾಸರ ಭಾಷೆಯಲ್ಲೇ ಆಡಬೇಕು ಅಂತಾದರೆ ಎರಡು ಒಂದಾಗದು ತಮ್ಮ ಅಂತ. ಇದು ಶಂಕರ, ಇವರು ಯಾರು, ಕನಕದಾಸರು. ಹಿರಿಯರು ಹೇಳಿದ ಮಾತು ನಮಗೆ ಅರ್ಥ ಆಗದಿರುವಾಗ ಕನಕದಾಸರಂತಹ ದಾಸರು ನಮ್ಮ ಮಟ್ಟಕ್ಕೆ ಇಳಿದು ಎರಡು ಒಂದಾಗದು. ಇದೇ ಮಧ್ವ ಸಿದ್ಧಾಂತ ಅಂದರೆ ಇದನ್ನು ಪ್ರಪಂಚ ಅಂತ ಕರೀತಾರೆ. ಎಲ್ಲ ಒಂದೇ ಅಂತ ಹೇಳುವವರೂ ಕೂಡ ಇದನ್ನು ಪ್ರಪಂಚ ಅಂತ ಕರೀತಾರೆ. ಏನು ಪ್ರಪಂಚ ಅಂದರೆ ಪ್ರಪಂಚೋ ಭೇದ ಪಂಚಕಃ. ಹಾಲು ನೀರು ಒಂದಲ್ಲ, ಇದನ್ನು ಜಡ ಜಡ ಭೇದ ಅಂತ ಕರೆದ್ರು. ಹಾಲು ನಾನು ಒಂದಲ್ಲ, ಇದನ್ನು ಜಡ ಜೀವ ಭೇದ ಅಂತ ಕರೆದ್ರು. ನಾನು ನೀನು ಒಂದಲ್ಲ, ಇದನ್ನು ಜೀವ ಜೀವ ಭೇದ ಅಂತ ಕರೆದ್ರು. ನಾನು ಅವನು ಒಂದು ಅಲ್ಲ, ಇದನ್ನು ಜಡ ಈಶ ಭೇದ ಅಂತಂದರು. ಹಾಲು ಮತ್ತು ಅವನು ಒಂದಲ್ಲ, ಅದನ್ನು ಜಡ ಈಶ ಭೇದ ಅಂತಂದರು. ಈ ಒಟ್ಟಿಗೆ ಪ್ರಪಂಚ ಅಂದರೆ ಇಷ್ಟೇ ಇರುವುದು, ಪ್ರಪಂಚೋ ಭೇದ ಪಂಚಕಃ. ಇದನ್ನು, ಇದು ಸಮಾಜದಲ್ಲಿ ಉಂಟು, ಇದ್ದದ್ದನ್ನು ಮತ್ತಷ್ಟು ಪ್ರಕಟಗೊಳಿಸಿದವರು ಆಚಾರ್ಯ ಮಧ್ವರು. ಹೊರತು ಆಚಾರ್ಯ ಮಧ್ವರದ್ದು ಹೊಸ ಸಿದ್ಧಾಂತ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಬ್ಬನಿಗೂ ಅನುಭವಕ್ಕೆ ಬರುವ ವಿಷಯವನ್ನು ತಾನು ಮನದಟ್ಟು ಮಾಡಿಕೊಟ್ಟದ್ದೇ ಮಧ್ವ ಸಿದ್ಧಾಂತ ಅಂತಂದರು. ಯಾರಲ್ಲಿಲ್ಲ ಹೇಳಿ? ತ್ರಿಮತಸ್ಥರಲ್ಲಿಯೂ ಕೂಡ ಉಂಟಲ್ವೋ ಇದು, ನಾನು ನೀನು ಅವನು ಇವನು ಅಂತ ತ್ರಿಮತಸ್ಥರಲ್ಲಿಯೂ ಕೂಡ ಉಂಟಲ್ಲ. ಆಯ್ತಲ್ಲ ಹಾಗಾದರೆ, ಹಾಗಾದರೆ ಸದ್ಯ ಈಗ ನಾವು ಮಾಡಬೇಕಾದ್ದು ಏನು ಅಂತಂದರೆ, ಆ ಇದ್ದದ್ದನ್ನು ಪುನಃ ಸಮಾಜಕ್ಕೆ ತೋರಿಸಿಕೊಟ್ಟವರು ಮಧ್ವರು ಎನ್ನುವುದನ್ನು ಸಮಾಜಕ್ಕೆ ನಾವು ತಿಳಿಸಿಕೊಡಬೇಕು. ನಾವು ಮಧ್ವ ಸಿದ್ಧಾಂತವನ್ನು ತಿಳಿಸ್ಲಿಕ್ಕೆ ಹೊರಡುವುದಲ್ಲ, ಈ ಸಿದ್ಧಾಂತವನ್ನು ಪುನಃ ಬಡಿದೆಬ್ಬಿಸಿದವರು ಮಧ್ವರು ಎನ್ನುವುದನ್ನು ನಾವು ತಿಳಿಸ್ಲಿಕ್ಕೆ ಹೊರಟವರು. ನಮ್ಮ ಜನಕ್ಕೇನೆ ಗೊತ್ತಿಲ್ಲ, ಬಹಳಷ್ಟು ಜನಕ್ಕೇನೆ ಮಧ್ವರು ಅಂದರೆ ಯಾರು ಅಂತಲೇ ಪರಿಚಯ ಇಲ್ಲ. ಆದ್ದರಿಂದ ನಮ್ಮ ಇದೊಂದು ಸಂಸ್ಥೆ ಈ ದಿವಸ ವಿಶ್ವ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಕಡೆ ಇದ್ದಾರೆ. ಈ ರೀತಿಯಲ್ಲಿ ಭೇದ ಪಂಚಕವನ್ನು ಒಪ್ಪಿಕೊಂಡಿರತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಆದರೂ ನಮ್ಮಲ್ಲಿ ಒಂದು ಏನಾಗಿದೆ ಅಂತಂದರೆ ಒಂದು ವಿಭಾಗ ಅಂತ ಆಗಿದೆ. ಅದರಲ್ಲಿ ಮಾಧ್ವರು ಅಂತ ನಾವು ಅದನ್ನು ಗುರುತಿಸಿದ್ದೇವೆ. ಸದ್ಯ ಈಗ ಇಂತಹ ಮಾಧ್ವರು ಅಲ್ಲಲ್ಲಲ್ಲಲ್ಲಲ್ಲಿ ಇದ್ದಾರೆ, ಬಹಳಷ್ಟು ಕಡೆಗಳಲ್ಲಿದ್ದಾರೆ. ಕೆಲವರು ಶ್ರೀಮಂತರಾಗಿರಬಹುದು, ಕೆಲವರು ಬಡವರಾಗಿರಬಹುದು. ನಮ್ಮಲ್ಲಿ ಒಂದು ಮಾತು ಉಂಟು, ಏನು ಅಂತಂದರೆ ದುಡ್ಡನ್ನು ನೀರಿನಂತೆ ಖರ್ಚು ಮಾಡ್ತಾನೆ ಅಂತ ಹಿಂದಿನ ಕಾಲದಲ್ಲಿ ಮಾತು ಇತ್ತು. ಈಗ ಬದಲಾಗಿದೆ, ಈಗ ನೀರನ್ನು ದುಡ್ಡಿನಂತೆ ಖರ್ಚು ಮಾಡ್ತಾನೆ ಅಂತ ಬದಲಾಗಿದೆ ಈಗ. ಯಾಕೆ ನೀರೇ ಬೇಕಾದಷ್ಟು ಸಿಗೋಲ್ಲ, ಆದ್ದರಿಂದ ನೀರನ್ನು ಆಲೋಚನೆ ಮಾಡಿ ಖರ್ಚು ಮಾಡ್ತಾನೆ. ಮೊದಲನ ಕಾಲದ ಏನಿತ್ತು, ಭಾರಿ ದಾನ ಧರ್ಮ ಮಾಡ್ತಾ ಇದ್ದರೆ ದುಡ್ಡನ್ನು ನೀರಿನಂತೆ ಖರ್ಚು ಮಾಡ್ತಾನೆ. ನಿಜವಾದ ಅರ್ಥ ಏನು ಗೊತ್ತಾ ಅದಕ್ಕೆ, ದುಡ್ಡನ್ನು ನೀರಿನಂತೆ ಖರ್ಚು ಮಾಡ್ತಾನೆ ಅಂದರೆ ನೀರಿನ ಗುಣಧರ್ಮ ಏನೋ ಅದನ್ನು ಅವ ಸಾತ್ವಿಕ ಶ್ರೀಮಂತ ತನ್ನ ಸಂಪತ್ತಿನಲ್ಲಿ ಕಂಡು ಆ ಸಂಪತ್ತನ್ನು ನೀರಿನಂತೆ ಉಪಯೋಗ ಮಾಡ್ತಾನೆ ಅಂತ ಅರ್ಥ. ನೀರಿನ ಗುಣಧರ್ಮ ಏನು, ಮತ್ತೇನಿಲ್ಲ,
ಎಂತಹ ಪಾತ್ರೆಯಲ್ಲೇ ನೀರು ಹಾಕಿ, ಪಾತ್ರೆ ನೀರು ಹಾಕಿ ಅದನ್ನು ಹೀಗೆ ಹಿಡೀರಿ ಹೀಗೆ ಹಿಡೀರಿ ಏನು ಬೇಕಾದರೂ ಮಾಡಿ, ನೀರು ತನ್ನ ಗುಣಮಟ್ಟವನ್ನು ಕಾಯ್ದೇ ಕೊಳ್ಳುತ್ತೆ. ಎರಡು ಪಾತ್ರದಲ್ಲಿ ನೀವು ದೊಡ್ಡ ಪಾತ್ರ ಒಂದು ಚಿಕ್ಕ ಪಾತ್ರ ನೀರಿಡಿ, ಅದರ ಮಧ್ಯದಲ್ಲಿ ಒಂದು ಪೈಪ್ ಹಾಕಿ, ನೀರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನೀರು ಹೋಗ್ತಾ ಇರುತ್ತಲ್ಲ. ದೊಡ್ಡ ಪಾತ್ರ ಅಂತ ಹೇಳಿಕೊಂಡು ಇದರ ನೀರು ಪೂರಾ ಅದಕ್ಕೆ ಹೋಗುತ್ತಾ ಇಲ್ಲ, ಅದು ತನ್ನ ಗುಣಮಟ್ಟವನ್ನು ಕಾಪಾಡಿಕೊಂಡಿರುತ್ತೆ. ಇದರಲ್ಲಿ ನೀರು ಇಲ್ಲ ಅಂದರೆ ದೊಡ್ಡ ಪಾತ್ರದ ನೀರು ತನ್ನ ನೀರನ್ನು ಇದಕ್ಕೆ ಕೊಟ್ಟು ತನ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತಲ್ಲ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನಾಗಬೇಕಾಗಿದೆ ಅಂತಂದರೆ, ಸಂಪತ್ತು ಕೆಲವು ಬಹಳ ಶ್ರೀಮಂತರಲ್ಲಿ ಶೇಖರಣೆ ಆಗಿದೆ, ಕೆಲವರು ಬಹಳ ದರಿದ್ರರಾಗಿದ್ದಾರೆ ನಮ್ಮಲ್ಲಿ ಮಾಧ್ವರು. ಅವರೇ ಹೋಗಿ ಕೇಳಿದ್ರು ಅಂತಂದರೆ ಕೊಡೋ ಅಲ್ಲ ಕೆಲವು ಶ್ರೀಮಂತರು. ಇದನ್ನು ವಾದಿರಾಜ ಶ್ರೀಪಾದರು ತುಂಬ ತಮಾಷೆಯಲ್ಲಿ ಅಂದಿದ್ದಾರೆ, ದುಡ್ಡು ಸಿಗುತ್ತೆ ಅಂತೆ, ದಿಢೀರಿಂದ ದುಡ್ಡು ಬಂತು ಅಂತ ಇಟ್ಟುಕೊಳ್ಳಿ. ರಾತ್ರಿ ಊಟ ಆಗಿ ಹೆಂಡತಿ ಮಕ್ಕಳು ಮಲಗಿದ್ರು ಅಂತ ಖಾತ್ರಿ ಆದ ಮೇಲೆ ಆ ದುಡ್ಡಿನ ತೈಲು ಹಿಡ್ಕೊಂಡು ತೋಟಕ್ಕೆ ಹೋದ. ತೋಟಕ್ಕೆ ಹೋಗಿ ಹೊಂಡ ತೆಗೆದ, ಅದರೊಳಗೆ ದುಡ್ಡಿನ ತೈಲಿ ಇಟ್ಟ, ಮಣ್ಣು ಮುಚ್ಚಿದ, ತಿರುಗಿ ಬಂದು ತನ್ನ ಚಾಪೆಯಲ್ಲಿ ಕಣ್ಣು ಮುಚ್ಚಿದ. ಒಂದು ದಿವಸ ಶಾಶ್ವತವಾಗಿ ಕಣ್ಣು ಮುಚ್ಚಿದ. ಹೆಂಡತಿಗೂ ಹೇಳಲಿಲ್ಲ, ಮಕ್ಕಳಿಗೂ ಹೇಳಲಿಲ್ಲ, ಅವರು ನಂಬಲೇ ಇಲ್ಲ. ಅವಾಗ ಹಾಗಂತ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದಾನೆ ಅಂಥವಳನ್ನು ನಂಬಲಿಲ್ಲ. ಅವಳಿಗೆ ನಿದ್ದೆ ಬಂತು ಅಂತ ಖಾತ್ರಿ ಆದಮೇಲೆ ತೋಟಕ್ಕೆ ಹೋಗಿ ಅದನ್ನು ಹುಗಿದಿಟ್ಟು ಬಂದು ಕಣ್ಣು ಮುಚ್ಚಿದ. ಯಾರ ಪಾಲಾಯಿತು? ದುಡ್ಡು, ಮಣ್ಣಿನ ಪಾಲಾಯಿತು. ಇದನ್ನು ವಾದಿರಾಜ ಶ್ರೀಪಾದರು ತುಂಬ ನಾಜೂಕಾಗಿ ಅಂದಿದ್ದಾರೆ. ತೋಟಕ್ಕೆ ಹೋದ ಅಂತೆ, ಆ ದುಡ್ಡಿನ ತೈಲಿಯನ್ನು ಅದು ಹೊಂಡ ತೆಗೆದು ಒಳಗಿಟ್ಟ. ಹೊಂಡ ತೆಗೆಯುವಾಗ ಮಣ್ಣು ಎತ್ತ ಹಾಕುವುದು ಅಂತ ಗೊತ್ತು ತಾನೆ, ತೆಗೆದು ಹೀಗೆ ಹಾಕ್ಕೊಳ್ತೇವಲ್ಲ. ಆಮೇಲೆ ಅರ್ಥ ಏನು ಅಂತಂದರೆ, ಹೇ ಭೂಮಿ, ನಿನಗೆ ದುಡ್ಡು, ನನಗೆ ಮಣ್ಣು ಅಂತ ವಾದಿರಾಜ ಶ್ರೀಪಾದರು ಶ್ರೀಮಂತರಿಗೆ ಕೊಟ್ಟಿರತಕ್ಕಂತಹ ಎಚ್ಚರಿಕೆ. ಹಾಗಾದರೆ ಏನಾಗಬೇಕಾಗಿದೆ? ನೀರಿನಂತೆ ಆ ದುಡ್ಡಿನ ವಿನಿಯೋಗ ಆಗಬೇಕಾಗಿದೆ. ನಮ್ಮ ಮಾಧ್ಯ ಸಮಾಜದಲ್ಲಿ ಒಂದೇ ರೀತಿಯಾಗಿ ದುಡ್ಡು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ದುಡ್ಡಿನ ವಿನಿಯೋಗ ಆಗಬೇಕಾಗಿದೆ. ಆ ಕೆಲಸವನ್ನು ನಮ್ಮ ಈ ಅಸೋಸಿಯೇಷನ್ ಮಾಡ್ತಾ ಇದೆ. ಇವರು ಬಡವರು ಹೋಗಿ ಶ್ರೀಮಂತರ ಕೇಳಿಬಿಟ್ರೆ ಶ್ರೀಮಂತರು ಕೊಡೋ ಅಲ್ಲ. ಯಾಕೆ ಅಂತಂದರೆ ಕೆಲವರು ಬಡತನ ಇಲ್ಲದಿದ್ದರೂ ಬಡವರಂತೆ ನಟಿಸಿಕೊಂಡು ಹೋಗುವುದು ಅಂತಲೂ ಉಂಟು, ಆದ್ದರಿಂದ ಪಾಪ ಅವರಿಗೆ ಗೊತ್ತಾಗೋಲ್ಲ. ಇಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಕೊಟ್ಟು ಕೈ ಸುಟ್ಟುಕೊಂಡು ಆಮೇಲೆ ಕೊಡೋ ಅಲ್ಲ ಅಂತಾರೆ. ಇಂಥ ಸಂದರ್ಭದಲ್ಲಿ ಮಧ್ಯವರ್ತಿಗಳಾಗಿ ಈ ಸಂಸ್ಥೆ ನಿಂತು ವಿಶ್ವದಲ್ಲಿ ಎಲ್ಲೆಲ್ಲಿ ನಮ್ಮ ಮಾಧ್ವರು ಅಂತ ಇದ್ದಾರೋ, ತುಂಬ ದಾರಿದ್ರ್ಯವುಳ್ಳವರು ಅಂತಿದ್ದಾರೋ, ಅವರಿಗೆ ಶ್ರೀಮಂತರಲ್ಲಿರತಕ್ಕಂಥ ಸಂಪತ್ತನ್ನು ನೀರಿನಂತೆ ತನ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಇವರಲ್ಲಿ ವರ್ಗಾಯಿಸುವ ಮೂಲಕ ಒಂದು ದೊಡ್ಡ ಕೆಲಸವನ್ನು, ಆಚಾರ್ಯ ಮಧ್ವರು ಮೆಚ್ಚುವ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಒಂದೊಂದೂ ಕೂಡ ಸಮಾಜಕ್ಕೆ ಬಹಳ ಉಪಯುಕ್ತವಾಗಿರತಕ್ಕಂತಹ ಕಾರ್ಯಕ್ರಮಗಳು. ಉದಾಹರಣೆಗೆ ಒಂದು ಹೇಳೋದು ಅಂತಾದರೆ, ನಮ್ಮ ಮಕ್ಕಳು ಏನೋ ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ವಿದ್ಯಾಪೀಠಕ್ಕೆ ಹೋದರೆ ಚೆನ್ನಾಗಿ ಅಧ್ಯಯನ ಮಾಡಿ ಕೈ ತುಂಬ ದಕ್ಷಿಣೆ ಪವಿತ್ರ, ಅವನಿಗೆ ಸಿಗತಕ್ಕಂಥ ದಕ್ಷಿಣೆ ಕೊಟ್ಟಂಥವನು ಅವನು ಹೇಗೆ ಸಂಪಾದನೆ ಮಾಡಿದ್ರೂ ಕೂಡ ವಿದ್ವಾಂಸನ ಕೈಗೆ ಬಂದಾಗ ಅದರಲ್ಲಿದ್ದಂಥ ಕೊಳಕು ಭಸ್ಮಾಗಿ ಶುದ್ಧವಾಗಿ ಆ ಸಂಪತ್ತಿವನ ಕೈಗೆ ಸೇರುತ್ತೆ. ಅಷ್ಟು ಕೈ ತುಂಬ ಸಂಪತ್ತನ್ನು ಪಡೆಯುವವನಾದರೂ ಕೂಡ ಅಂತಹ ವಿದ್ವಾಂಸನಿಗೆ, ಅಂತಹ ಪುರೋಹಿತನಿಗೆ, ಅಂತಹ ಅಡಿಗೆಯವರಿಗೆ ನಾವು ನಮ್ಮ ಹುಡುಗಿಯನ್ನು ಕೊಡಲಿಕ್ಕೆ ತಯಾರಿಲ್ಲ. ಮತ್ತೆ ಏನು ಮಾಡ್ತೇವೆ? ನಮಗೆ ಡಾಕ್ಟ್ರೇ ಬೇಕು, ನಮಗೆ ಇಂಜಿನಿಯರೇ ಬೇಕು. ಆ ಡಾಕ್ಟ್ರ್ ಅವ ಸರಿಯಾಗಿ ಕಲಿಯದೆ ಎಷ್ಟೋ ಜನರನ್ನು ಕೊಂದು ಜೈಲಿಗೆ ಹೋಗುವವನಾದರೂ ಅಡ್ಡಿ ಇಲ್ಲ, ನಮಗೆ ಆ ಡಾಕ್ಟ್ರೇ ಬೇಕು. ಈಗಿನ ವಾತಾವರಣದಲ್ಲಿ ನಿಮ್ಮದು ಏನು ವರದಕ್ಷಿಣೆ ಪಿಡುಗು ಡೈವರ್ಸ್ ಅಂತ ಏನೋ ಇತ್ತು ಅಂತಂದರೆ ಹೆಚ್ಚು ಬರುವುದೇನು ಅಂತಂದರೆ, ಹುಡುಗರು ಲೌಕಿಕವಾದ್ದನ್ನು ಸಿಕ್ಕಾಪಟ್ಟೆ ಓದಿದ್ದವರೇ ಇಂತಹ ಪ್ರಸಂಗಕ್ಕೆ ಇಳಿತಾರೆ. ಒಬ್ಬ ವೈದಿಕನಿಗೆ ನಮ್ಮ ಹುಡುಗಿಯನ್ನು ಕೊಟ್ಟರೆ ಕೊನೆ ತನಕ, ಯಾಕೆ ಅವ ಶಾಸ್ತ್ರವನ್ನು ನಂಬಿದವ, ಅವನು ದೇವರಲ್ಲಿ ನಂಬಿಕೆ ಉಳ್ಳವ, ಆದ್ದರಿಂದ
ಕೈ ಹಿಡಿದಂತ ಹುಡುಗಿ ಅಕಸ್ಮಾತ್ ಹುಡುಗಿ ಸರಿ ಇಲ್ಲದಿದ್ರೂ ಕೂಡ ಎನ್ನ ಹಣೆಬರಹ ಅಂತ ಹೇಳಿಕೊಂಡು ಅವಳ ಜೊತೆ ಸಂಸಾರ ಮಾಡಿ ಒಳ್ಳೆಯ ದಾಂಪತ್ಯ ಜೀವನ ನಡೆಸುವ ವಾತಾವರಣ ನಮ್ಮಲ್ಲಿ ಬರಬೇಕು. ತಂದೆ ತಾಯಿಗಳಿಗೆ ಆ ಗಮನಕ್ಕೆ ಬರಬೇಕು, ಹುಡುಗಿಯರಿಗೆ ಅದು ಗಮನಕ್ಕೆ ಬರಬೇಕು. ಅಂತಹ ಕೆಲಸವನ್ನು ಕೂಡ ನಮ್ಮ ಈ ಸಂಸ್ಥೆ ಮಾಡುತ್ತಾ ಉಂಟು. ಇದು ಅದಕ್ಕಿಂತಲೂ ದೊಡ್ಡ ಕೆಲಸ. ಯಾವುದಕ್ಕಿಂತ ಅಂತಂದರೆ ಬಡವರಿಗೆ ಸಂಪತ್ತನ್ನು ಕೊಡುವುದಕ್ಕಿಂತಲೂ ಕೂಡ ದೊಡ್ಡ ಕೆಲಸ ನಮ್ಮ ಹುಡುಗಿಯರಿಗೆ ಮತ್ತು ಹುಡುಗರಿಗೆ. ಅದೇ ಇದರಲ್ಲಿ, ಅದೇ ಜಾತಿಯಲ್ಲಿ ನಿಮ್ಮ ಸರ್ಕಾರ ಹೇಳುತ್ತೆ ಅಂತರ್ಜಾತಿ ವಿವಾಹ ಮಾಡಿಕೊಂಡರೆ ಅಂತರ್ಜಾತಿ ವಿವಾಹ ಮಾಡಿಕೊಂಡರೆ ಅಂದರ್ ಅಂದರ್ ಅಂತಂದರೆ ಜೈಲಿನೊಳಗೆ ಅಂತ ಅರ್ಥ. ಸರ್ಕಾರ ಆ ರೀತಿ ಪೋಷಿಸ್ತಾ ಉಂಟು. ಮೇಲ್ನ ಕಜ್ಜಿ ತುರಿಸುವಾಗ ಖುಷಿಯಾಗುತ್ತೆ, ಮತ್ತೆ ಉರಿಲಿಕ್ಕೆ ಆರಂಭ ಆಗುತ್ತೆ. ಆದ್ದರಿಂದ ವಿಶೇಷವಾಗಿ ನಮ್ಮ ಬ್ರಾಹ್ಮಣರು ತತ್ರಾಪಿ ಮಾಧ್ವರಿಗೆ ಇದನ್ನು ಮನದಟ್ಟು ಮಾಡುವ ಕೆಲಸವನ್ನು ನಮ್ಮ ಈ ಸಂಸ್ಥೆ ಮಾಡ್ತಾ ಉಂಟು. ಇದಕ್ಕೆ ಮಧ್ವರ, ಅದೇ ರೀತಿಯಲ್ಲಿ ಕೃಷ್ಣನ ಅನುಗ್ರಹ ಇದಕ್ಕೆ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿ ಕೃಷ್ಣನನ್ನು ಪ್ರಾರ್ಥಿಸಿ ನಮ್ಮೆರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಆಚಾರ್ಯ ಮಧ್ವರ ಬಗ್ಗೆ ಹಾಗೂ ವಿಶ್ವ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಬಗ್ಗೆ ಉತ್ತಮ ಮಾತುಗಳನ್ನು ತಿಳಿಸಿಕೊಟ್ಟಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಅಭಿನಂದನೆಗಳು ಹಾಗೂ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅರ್ಪಿಸುತ್ತೆ. ಈಗ ಗುರುಗಳಿಗೆ ನಮ್ಮ ವತಿಯಿಂದ ಅರ್ಪಣೆಯನ್ನು, ಪುಷ್ಪಾರ್ಪಣೆ ಹಾಗೂ ಫಲಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಗೌರವ ಅರ್ಪಣೆ ಗ್ಲೋಬಲ್ ಮಧ್ಯಮತ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹತ್ವ ಸಮಾಜದ ಜನರನ್ನು ಕೂಡಿಸುವ ಮಹತ್ವ ಸಮಾಜದ ಜನರು ಅದರಲ್ಲಿಯೂ ತೀರಾ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ತಮ್ಮ ಸಾಮರ್ಥ್ಯದ ಅಡಿಯಲ್ಲಿ ಸಹಾಯವನ್ನು ಮಾಡತಕ್ಕಂತಹ ಒಂದು ನಾನಾ ತರಹವಾದ ಯೋಜನೆಯನ್ನು ಹಾಕಿಕೊಂಡು ಈ ಒಂದು ಅಸೋಸಿಯೇಷನ್ ಮೂಲಕ ಕಾರ್ಯನಿರತರಾಗಿರುವುದು ಅತ್ಯಂತ ಸಂತೋಷದ ಸಂಗತಿ. ಈಗಾಗಲೇ ಅನೇಕ ಜನರಿಗೆ ತಮ್ಮ ಸಹಕಾರವನ್ನು ನೀಡತಕ್ಕಂತಹ ಈ ಒಂದು ಅಸೋಸಿಯೇಷನ್ ತಂಡ ಸದಸ್ಯರು ಒಂದು ರೀತಿಯಲ್ಲಿ ಮಾದರಿಯಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಬೇಕು. ಯಾಕೆಂತ ಹೇಳಿದರೆ ಬೇರೆ ಬೇರೆ ಸಮಾಜದಲ್ಲಿ ಅನೇಕ ಸಂಸ್ಥೆಗಳಿವೆ, ಸಹಕಾರ ಕೊಟ್ಟ ಸಂಸ್ಥೆಗಳಿವೆ, ಆ ಸಮಾಜಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಿವೆ. ಅದೇ ತರಹವಾಗಿ ನಮ್ಮ ಮಧ್ವ ಸಮಾಜ ಮಧ್ವ ಸಮೂಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಈ ತರಹವಾದ ಸಂಸ್ಥೆ ಇದ್ದಾಗ ಉತ್ತಮವಾದ ಭರವಸೆ ಜನರಲ್ಲಿ ಉಳಲಿಕ್ಕೆ ಸಾಧ್ಯ. ಅಂತಹ ಒಂದು ಕಾರ್ಯವನ್ನು ಒಂದು ಸಂಸ್ಥೆ ಮಾಡಲಿ. ಮೂಲಕ ಜನರಲ್ಲಿ ವಿಶೇಷವಾದ ಭರವಸೆ ಈ ಸಂಸ್ಥೆಯ ಮೇಲೆ ಇರಲಿ. ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂತಹ ಕಾರ್ಯ, ಅನೇಕ ನಮ್ಮ ಮತ್ತು ಸಮಾಜದಲ್ಲಿರ್ತಕ್ಕಂಥ ಅನೇಕ ತರಹವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಕಾರ್ಯ
संस्थे मूलक आगली अंत नानु आशिस्तिद्देवे नरसिंहदेवर यह संस्थे विशेषव आनय बल नरसिंहदेवर ना पूर्णी प्रार्थना आचार्य पवनोस्माकं आचार्यानी च भारती देवो नारायण श्रीशः देवी मंगलदेवता पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः नमाधव समो देवः नच मध्व समो गुरुः एंबुदागि प्राचीनरु हेळिदंते ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸಿದ್ಧಾಂತ ಇಂತಹ ಸಿದ್ಧಾಂತದ ಅನುಯಾಯಿಗಳ ವಿಶೇಷವಾದ ಒಂದು ಸಂಘಟನೆಯ ಹಿನ್ನೆಲೆಯಲ್ಲಿ ಗ್ಲೋಬಲ್ ಮಾಧ್ವ ಅಸೋಸಿಯೇಷನ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ವೆಂಕೋಬರಾಯರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಮಧ್ಯಮತ ಅನುಯಾಯಿಗಳು ಈ ಸಂಸ್ಥೆಯನ್ನು ಇದೇ ತಿಂಗಳಿನ 21ನೇ ತಾರೀಕು ಉಡುಪಿಯ ದಿವ್ಯ ಕ್ಷೇತ್ರದಲ್ಲಿ ಉದ್ಘಾಟಿಸಲಿದ್ದಾರೆ. ಈ ಒಂದು ಸಂಘಟನೆಯ ಉದ್ದೇಶ ಶ್ರೀಮದ್ ಆಚಾರ್ಯರ ತತ್ವಜ್ಞಾನವನ್ನು ತಂತ್ರಜ್ಞಾನಗಳ ಮೂಲಕವಾಗಿ ಎಲ್ಲರಿಗೂ ಉಣಬಡಿಸುವಂತಹದ್ದು. ಮಧ್ವ ಮತಾನುಯಾಯಿಗಳಿಗೆ ಒಂದು ಸಂಘಟನೆ ಮತ್ತು ಅದೇ ರೀತಿಯಾಗಿ ಎಲ್ಲ ಮಾಧ್ವರನ್ನು ಕೂಡ ಒಟ್ಟುಗೂಡಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಮತ್ತಿತರ ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಈ ಸಂಸ್ಥೆ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ತನ್ನ ಕಾರ್ಯವನ್ನು ಪೂರೈಸಲಿ, ಮಾಧ್ವರಲ್ಲಿ ಸಂಘಟನೆ ಎನ್ನುವಂಥದ್ದು ಈ ಮೂಲಕ ಮೂಡಿ ಬರಲಿ ಎಂಬುದಾಗಿ ದೇವರಲ್ಲಿ ಮತ್ತು ಶ್ರೀಮದ್ ಆಚಾರ್ಯರಲ್ಲಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥಿಸ್ತಾ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕರಿಸುವಂತಹ ಅವರಿಗೆ ಸಮಸ್ತ ಮಾಧ್ವ ಬಾಂಧವರಿಗೆ ಈ ಮೂಲಕವಾಗಿ ಶ್ರೇಯಸ್ಸನ್ನು ಹಿತವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಮತಕೇಶನಾಚಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ವಂದೇ ಮಂತಪಾಶಧರಂ ದಿವ್ಯಾಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೀಷ್ಮೀ ಮಧ್ವಕರಾತ್ರಿಕಂ. ಶ್ರೀಮದ್ ಆಚಾರ್ಯರ ಅವರಿಂದ ಸ್ಥಾಪಿತವಾಗಿರತಕ್ಕಂತಹ ಈ ಮಧ್ವಮತದ ರಕ್ಷಣೆಗೆ ಬೆಳವಣಿಗೆಗೆ ಅನುಕೂಲವಾಗಲಿ ಅಂತ ಹೇಳಿಕೊಂಡು ಗ್ಲೋಬಲ್ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಹೆಸರಿನಲ್ಲಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದೀರಿ. ಸರ್ವತೋಮುಖವಾಗಿರತಕ್ಕಂತಹ ಬೆಳವಣಿಗೆಗೆ ತತ್ವದ ರಕ್ಷಣೆಗೆ ನಿಮ್ಮೆಲ್ಲರ ಈ ಸೇವೆ ಆಚಾರ ಸೇವೆ ನಡೆಯಲಿ, ವೇದ ರಸ್ತೆಯನ್ನು ಸೇವೆ ನಡೆಯಲಿ ಅಂತ ಹೇಳಿಕೊಂಡು ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಅಧ್ಯಾಯ ಶತವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜಗತ್ತಿನಾದ್ಯಂತ ಇರತಕ್ಕಂತಹ ಮಧ್ವರನ್ನೆಲ್ಲ ಸಂಘಟಿಸಿ ಪರಸ್ಪರ ಸಹಕಾರದೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂತಹ ಒಳ್ಳೆಯ ಉದ್ದೇಶದಿಂದ ನಡೆಯತಕ್ಕಂತಹ ಈ ಪ್ರಯತ್ನ ಇದು ಬಹಳ ಶ್ಲಾಘನೀಯ ಅಂತ ನಾವು ಗಮನಿಸ್ತಾ ಇದ್ದೇವೆ. ಕೃಷ್ಣಗೀತೆಯಲ್ಲಿ ಪರಸ್ಪರಂ ಭಾವೆಯಂತಹ ಶ್ರೇಯ ಪರಮವಾಸ್ಯತ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಸಹಕಾರ ಮಾಡಿ ಅವರು ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಆದ್ದರಿಂದ ಭಗವಂತ ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡ್ತಾ ಇರಬೇಕು ಎಂಬ ದೃಷ್ಟಿಯಲ್ಲಿ ಈ ಸೃಷ್ಟಿಯ ಎಲ್ಲ ನಿಯಮಗಳನ್ನು ಕೂಡ ರೂಪಿಸಿದ್ದಾರೆ. ಆದ್ದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಈ ಆಚಾರ್ಯರ ಒಂದು ಸಿದ್ಧಾಂತವನ್ನು ಕೂಡ ಪ್ರಚಾರ ಮಾಡುವ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನ ಸಂದೇಶದಂತೆ ಎಲ್ಲ ಮಾತುಗಳು ಸೇರಿ ಒಂದು ಪರಸ್ಪರ ಸಹಕಾರದಿಂದ ಒಂದು ಏಳಿಗೆಯನ್ನು ಪಡೆಯತಕ್ಕಂಥ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸಂಘೀಯ ಶಕ್ತಿ ಕಲಿಯುಗೆ ಅಂತ ಹೇಳಿ ಈ ಒಂದು ಕಲಿಯುಗದಲ್ಲಿ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಸಂಘ ಶಕ್ತಿಯಿಂದ ಮಾಡಬೇಕಂತೆ. ಒಬ್ಬೊಬ್ಬರು ಏನಾದರೂ ಮಾಡ್ತೇವೆ ಅಂದರೆ ಅದಕ್ಕೆ ಅಷ್ಟು ಬಲ ಬರುವುದಿಲ್ಲ. ಈಗ ಐದು ಬೆರಳು ಸೇರಿದ್ರೆ ಅದಕ್ಕೊಂದು ಮುಷ್ಟಿಗೆ ಬಲ ಬರ್ತದೆ. ಒಂದೇ ಬೆರಳಿನಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸ ಆಗುವುದಿಲ್ಲ. ಈ ಐದು ಬೆರಳನ್ನು ಸೇರಿಸಿದಾಗ ಒಂದು ಮುಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿಯಾಗಿ ಈ ಸಂಘ ಶಕ್ತಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೊರಟರೆ ಅದಕ್ಕೊಂದು ಬಲ ಬರ್ತದೆ ಅಂತೇಳಿ ನಮ್ಮ ಹಿರಿಯರ ಒಂದು ಮಾತು. ಅಂತಹ ಒಂದು ದೃಷ್ಟಿಯಿಂದ ಇಡೀ ಮಾತೃ ಸಮಾಜವನ್ನ ಮುಂದಕ್ಕೆ ತಗೊಂಡು ಹೋಗಬೇಕು. ಈ ಮಾತೃ ಸಮಾಜದಲ್ಲಿ ಯಾರು ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಯಾರಿದ್ದಾರೆ, ಅಂತಹ ಎಲ್ಲ ಜನರನ್ನ ವಿದ್ಯಾರ್ಥಿಗಳನ್ನಾಗಿ ಅಥವಾ ಬೇರೆ ವರ್ಗದ ಜನರನ್ನಾಗಿ ಕಾರ್ಮಿಕರನ್ನಾಗಿ ಈ ಇಡೀ ಸಮಾಜವನ್ನ ಮುಂದಕ್ಕೆ ತರಬೇಕು ಅನ್ನುವ ದೃಷ್ಟಿಯಿಂದ ಗ್ಲೋಬಲ್ ಮಧ್ಯಮತ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಒಂದು ಈ ಸಂಸ್ಥೆಯನ್ನು ಆರಂಭ ಮಾಡಿದ್ದೀರಿ. ಆ ಎಲ್ಲ ಈ ಒಂದು ಅಸೋಸಿಯೇಷನ್ನ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡಿ ನಿಮಗೆ ಬಹಳ ಸಂತೋಷ ಆಗಿದೆ.
ಸಮಾಜವನ್ನು ಉನ್ನಡಿಸಲಿಕ್ಕೆ ಬೇಕಾದಂತಹ ಎಲ್ಲ ಅಂಶವನ್ನು ಇದರಲ್ಲಿ ನೀವು ಇಲ್ಲ ಇಟ್ಟುಕೊಂಡಿದ್ದೀರಿ. ವಾದರಾಜರು ಮೃತರಾದರೂ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ದೇವರ ಅನುಗ್ರಹ ಆಗಲಿ, ಮಧ್ವಾಚಾರ್ಯರ ವಾದರಾಜರ ಭೂತರಾಜ ವಿಶೇಷ ಅನುಗ್ರಹ ಆಗಲಿ ಅಂತ ದೇವರು ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಹರಿವಾಯು ಗುರುಗಳ ಪ್ರೇರಣೆಯಂತೆ ಎಲ್ಲ ಭಗವದ್ಭಕ್ತರು ಶ್ರೀಮನ್ಮಧ್ವಾಚಾರ್ಯರ ಮತವನ್ನು ಅನುಸರಿಸುವಂತಹ ಎಲ್ಲ ಮಾಧ್ವ ಭಕ್ತರು ಸೇರಿಕೊಂಡು ಗ್ಲೋಬಲ್ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಈ ಮೂಲಕವಾಗಿ ವಿಶೇಷವಾಗಿ ಯುವಜನರಿಗೆ ಪ್ರೋತ್ಸಾಹನವನ್ನು ನೀಡುವುದು, ಅವರ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡುವುದು, ಉದ್ಯೋಗಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು, ಅಲ್ಲಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರಿಗೆ ಅವಕಾಶ ಹಾಗೂ ಪ್ರೋತ್ಸಾಹನೆಗಳನ್ನು ನೀಡುವುದು, ಯಾವುದೇ ರೀತಿಯ ವೈಮನಸ್ಯಗಳು ಇಲ್ಲದಂತೆ ಎಲ್ಲ ಮಾಧ್ವರು ಸೇರಿ ಒಗ್ಗಟ್ಟಾಗಿ ಸಕಲ ಮಾಧ್ವ ಸಮುದಾಯದ ಉಚ್ಛ್ರಾಯಕ್ಕಾಗಿ, ಉನ್ನತಿಗಾಗಿ, ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಮಾಡಿ ಅದರ ಲೋಕಾರ್ಪಣೆಯನ್ನು ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಸನ್ನಿಧಾನದಲ್ಲಿ ಪರ್ಯಾಯ ಪೀಠಾಧೀಶರಾದ ಅದಮಾರು ಮಠದ ಶ್ರೀಪಾದಂಗಳವರ ಹಸ್ತದಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ, ಈ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಹರಿವಾಯು ಗುರುಗಳು ಶಕ್ತಿಯನ್ನು ನೀಡಲಿ, ಈ ಕಾರ್ಯ ಯಶಸ್ವಿಯಾಗಲಿ, ಎಲ್ಲ ಸಜ್ಜನರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಇದು GMWA ಗ್ಲೋಬಲ್ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ GMWA ಎಂಬುದಾಗಿ ಇದನ್ನು ಮಾಡಿದ್ದಾರೆ. ಆ W ಅನ್ನುವುದನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ GMA, ಇದು ಗ್ಮಾ ಅಂತ ಆಗತ್ತೆ. ಗ್ಮಾ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭೂಮಿ ಅಂತ ಅರ್ಥ. ಗೌಹು ಗ್ಮಾ ಜ್ಮಾ ಕ್ಷ್ಮಾ, ಗ್ಮಾ ಅಂದರೆ ಭೂಮಿ. ಇದು ಗ್ಲೋಬಲ್, ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಅಂತ ಆಂಗ್ಲ ಭಾಷೆಯಲ್ಲಿ ಗ್ಲೋಬಲ್ ಮಧ್ವಮತ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡಿಕೊಂಡಿದ್ದಾರೆ. ಆದರೆ ಮೂಲತಃ ಅದರ ಈ ಸಂಕ್ಷಿಪ್ತವಾದ ರೂಪವನ್ನು ನೋಡಿದರೆ ಗ್ಮಾ, ಗ್ಮಾ ಅಂದರೆ ಇದು ಸಂಪೂರ್ಣ ಭೂಮಿಗೆ ಸಂಬಂಧಪಟ್ಟದ್ದು, ವಿಶ್ವದಲ್ಲಿರುವಂತಹ ಎಲ್ಲ ಮಾಧ್ವರ ಒಂದು ಸಂಘಟನೆ ಎನ್ನುವ ದೃಷ್ಟಿಯಲ್ಲಿ ಈ ಹೆಸರು ಕೂಡಿ ಬಂದಿದೆ. ಇದಕ್ಕೆ ಹರಿವಾಯು ಗುರುಗಳ ಪೂರ್ಣವಾದ ಅನುಗ್ರಹವಿರಲಿ, ಅವರ ಅನುಗ್ರಹದಿಂದ ಇದರ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹರಯೇ ನಮಃ.